ಪ್ರೀಸಲು ಪ್ರೀಸಲು ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಭುಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭುಯೇಸು ಕ್ರಿಸ್ತರ ಕೃಪಾ ಆಶೀರ್ವಾದವು ಪ್ರೀತಿಯು ಶಾಂತಿಯು ಸಮಾಧಾನವು ಅನ್ಯೋನ್ಯತೆಯು ಐಕ್ಯತೆಯು ಪವಿತ್ರಾತ್ಮರವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಿಯರೇ, ಪವಿತ್ರ ಆತ್ಮರ ಕೃಪಾವರ ಪ್ರಸಾದವು ನಮ್ಮೆಲ್ಲರೊಡನೆ ಇದೆ. ಪವಿತ್ರ ಆತ್ಮರ ಕೃಪಾವರ ಪ್ರಸಾದವು ನಮ್ಮೆಲ್ಲರನ್ನ ಬಲಪಡಿಸುತ್ತದೆ. ಪವಿತ್ರ ಆತ್ಮರ ಕೃಪಾವರ ಪ್ರಸಾದವು ನಮ್ಮೆಲ್ಲರನ್ನ ದೃಢಪಡಿಸುತ್ತದೆ. ಪವಿತ್ರ ಆತ್ಮರ ವರ ಪ್ರಸಾದವು ನಮ್ಮೆಲ್ಲರನ್ನ ಶಕ್ತಿಗೊಳಿಸುತ್ತದೆ. ಅದೇ ಪವಿತ್ರಾತ್ಮರ ವರ ಪ್ರಸಾದವು ನಮ್ಮನ್ನ ಸ್ವರ್ಗದೆಡೆಗೆ ಕರೆದುಕೊಂಡು ಹೋಗುತ್ತದೆ. ಅದೇ ಪವಿತ್ರಾತ್ಮರ ವರ ಪ್ರಸಾದವು ನಮಗೆ ಹೊಸ ನವ ಚೈತನ್ಯವನ್ನು ನೀಡುತ್ತದೆ. ಅದೇ ಪವಿತ್ರ ಆತ್ಮರ ವರ ಪ್ರಸಾದವು ನಮ್ಮನ್ನು ನೂತನ ಮನುಷ್ಯನನ್ನಾಗಿ ಮಾರ್ಪಡಿಸುತ್ತದೆ. ಅದೇ ಪವಿತ್ರಾತ್ಮರ ವರ ಪ್ರಸಾದವು ಈ ಲೋಕದಲ್ಲಿ ನಮ್ಮನ್ನು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸುತ್ತದೆ. ಅದೇ ಪವಿತ್ರಾತ್ಮರ ವರ ಪ್ರಸಾದವು ನಾವು ಪ್ರಭು ಯೇಸುವನ್ನ ಕಾಣುವಂತೆ ಮಾಡುತ್ತದೆ. ಅದೇ ಪವಿತ್ರಾತ್ಮರ ವರ ಪ್ರಸಾದವು ನಾವು ಯೇಸುವಾಗಿ ಮಾರ್ಪಾಡಾಗುವಂತೆ ವಾಕ್ಯವಾಗಿ ನಮ್ಮಲ್ಲಿ ಜೀವಿಸುತ್ತದೆ. ಪ್ರೀಸಲು 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 ಪ್ರೀಸಲು. ಹೌದು ಪ್ರಿಯರೇ, ಪವಿತ್ರಾತ್ಮರ ವರ ಪ್ರಸಾದ, ಈ ಪವಿತ್ರಾತ್ಮರು ನಮ್ಮೊಡನೆ ವಾಸ ಮಾಡುವಾಗ ಮಾತ್ರ, ಈ ಪವಿತ್ರಾತ್ಮರು ನಮ್ಮಲ್ಲಿ ತಂಗುವಾಗ ಮಾತ್ರ, ಈ ಪವಿತ್ರಾತ್ಮರು ನಮ್ಮಲ್ಲಿ ಕ್ರಿಯೆ ಮಾಡುವಾಗ ಮಾತ್ರ, ಈ ಪವಿತ್ರಾತ್ಮರು ನಮ್ಮಲ್ಲಿ ಒಡನಾಟವನ್ನು ಬೆಳೆಸಿಕೊಳ್ಳುವಾಗ ಮಾತ್ರ, ಈ ಪವಿತ್ರಾತ್ಮರು ನಮ್ಮಲ್ಲಿ ಸತ್ಸಂಬದಿಂದಿರುವಾಗ ಮಾತ್ರ, ಇಲ್ಲದಿದ್ದರೆ ಇಲ್ಲ. ಪ್ರಿಯರೇ, ನಾವು ಪ್ರಾರ್ಥಿಸಬೇಕಾದರೆ ಪವಿತ್ರಾತ್ಮರು ಬೇಕು, ನಾವು ಧ್ಯಾನಿಸಬೇಕಾದರೆ ಪವಿತ್ರಾತ್ಮರು ಬೇಕು, ನಾವು ಓದಬೇಕಾದರೆ ಪವಿತ್ರಾತ್ಮರು ಬೇಕು. ಪ್ರಿಯರಿಗೆ, ನಾವು ಯಾವ ಒಳಿತಿನ ಕೆಲಸಗಳನ್ನು ಮಾಡಬೇಕೆಂದರೂ ಸಹ ಪವಿತ್ರಾತ್ಮರಿಲ್ಲದೆ ನಮಗೆ ಮಾಡಲು ಸಾಧ್ಯವಿಲ್ಲ. ಒಳಿತೆಲ್ಲವನ್ನ ಮಾಡಲು ಪ್ರೇರಣೆಯನ್ನು ಕೊಡುವವರು ಪವಿತ್ರಾತ್ಮರು. ಪವಿತ್ರಾತ್ಮರಿರುವುದಾದರೆ ಮಾತ್ರ ನಮ್ಮಲ್ಲಿ ಒಳಿತಿನ ಜೀವನ, ಇಲ್ಲದಿದ್ದರೆ ನಮಗೆ ಒಳಿತಿನ ಜೀವನವನ್ನ ಕಾಣಲು ಸಾಧ್ಯವಿಲ್ಲ. ಅದು ಬರೀ ಒಂದು ಪ್ರತಿಬಿಂಬವಾಗಿ ಇರುತ್ತದೆ ಅಷ್ಟೇ. ನೀರಿನಲ್ಲಿ ನಾವು ನೋಡಿ ನಮ್ಮ ಮುಖವನ್ನು ನೋಡುವಾಗ ಏನಾಗ್ತದೆ? ನೀರಿನಲ್ಲಿ ನೋಡುವಾಗ, ನಾವು ಇಣುಕಿ ನೋಡುವಾಗ ನಮ್ಮ ಮುಖ ನೀರಿನಲ್ಲಿ ಕಾಣುತ್ತದೆ, ನಮ್ಮ ಮುಖ ನೀರಿನಲ್ಲಿ ಕಾಣುತ್ತದೆ. ಹೀಗೆ ನೀರಿನಲ್ಲಿ ನಮ್ಮ ಮುಖ ಕಾಣುತ್ತದೆ, ಹೌದು, ಪ್ರತಿಬಿಂಬವಾಗಿ ಕಾಣುತ್ತದೆ. ಆದರೆ ಅದೇ ಪವಿತ್ರಾತ್ಮರನ್ನು ಧರಿಸಿಕೊಳ್ಳುವಾಗ ನಾವು ಪವಿತ್ರಾತ್ಮರು ನಡೆಯುವಂತಹ ಮಾರ್ಗದಲ್ಲಿ, ನಡೆಸುವಂತಹ ಮಾರ್ಗದಲ್ಲಿ ನಾವು ನಡೆಯುತ್ತೇವೆ. ಒಮ್ಮೆ ಪವಿತ್ರಾತ್ಮರು ನಮ್ಮೊಳಗೆ ಇರುವುದಾದ್ರೆ ನಾವು ಕದಲಾಗುವುದಿಲ್ಲ, ಅಲಗಾಡುವುದಿಲ್ಲ. ಆದರೆ ನೀರಿನಲ್ಲಿ ಪ್ರತಿಬಿಂಬವನ್ನು ನೋಡುತ್ತಾ ಒಂದು ಸಾರಿ ಒಂದು ಕಲ್ಲನ್ನು ಹಾಕಿ ಅಥವಾ ಕೈ ಹಾಕಿ ಒಂದು ಅಲಗಾಡಿಸಿ ಏನು ಸಂಭವಿಸುತ್ತದೆ? ತಳಮಳವಾಗಿ ಹೋಗ್ತದೆ, ತಳಮಳವಾಗಿ ಹೋಗ್ತದೆ. ಪ್ರೀಸಲು ಪ್ರೀಸಲು. ಹ್ಯಾಲನೀಯ 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 ಹ್ಯಾಲನೀಯ. ಪ್ರಿಯರೇ, ದೇವರು ಈ ಬೆಳಗಿನ ಜಾವನ ನಮಗೆ ಕರುಣಿಸಿದ್ದಾರೆ. ದೇವರ ನಮಗೆ ಪವಿತ್ರವಾದ ದಿನವನ್ನು ನಮಗೆ ದಾನವಾಗಿ ದಯಪಾಲಿಸಿದ್ದಾರೆ. ಈ ದಿನದಲ್ಲಿ ಪವಿತ್ರಾತ್ಮಭರಿತರಾಗಿ ನಾವು ಜೀವಿಸಲು ಯತ್ನಿಸಬೇಕು. ಈ ದಿನದಲ್ಲಿ ಪವಿತ್ರಾತ್ಮರೊಂದಿಗೆ ಸಹಬಾಳ್ವೆಯನ್ನು ನಡೆಸುವುದಕ್ಕಾಗಿ, ಒಂದು ಭವ್ಯ ಭವಿಷ್ಯದಲ್ಲಿ ರೂಪಿತವಾಗುವುದಕ್ಕಾಗಿ ನಾವು ಪ್ರಯತ್ನಿಸಬೇಕು. ಪ್ರೀಸಲು ಪ್ರೀಸಲು. ಹ್ಯಾಲನೀಯ 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 ಹ್ಯಾಲನೀಯ. ಹೌದು ಪ್ರಿಯ ಸಹೋದರನೇ ಸಹೋದರಿ,
ಜೀವನವಿದೆ ನಮ್ಮ ಮುಂದೆ, ನಮ್ಮೆಲ್ಲರ ಮುಂದೆ ಒಂದು ಸುಂದರವಾದ ಜೀವನವಿದೆ. ಆ ಜೀವನ ಶ್ರೇಷ್ಠಕರವಾದದ್ದು, ಆ ಜೀವನ ಅತ್ಯಮೂಲ್ಯವಾದದ್ದು, ಆ ಜೀವನ ಬೆಲೆ ಕಟ್ಟಲಾಗದಂತದ್ದು, ಆ ಜೀವನ ಶಾಂತಿದಾಯಕವಾದದ್ದು, ಆ ಜೀವನ ಸಮಾಧಾನವನ್ನು ತರುವಂತದ್ದು. ಹೀಗೆ ಈ ಜೀವನದಲ್ಲಿ ನಾವು ದೇವರ ಮಕ್ಕಳಾಗಿ, ದೇವರ ಮಗನಾಗಿ, ಮಗಳಾಗಿ ಜೀವಿಸಲು ಪ್ರಯತ್ನಿಸಬೇಕು. ಪ್ರಿಯರಾಗಿರುವಾಗ ನಮ್ಮನ್ನು ನಾವು ಚಿಂತಿಸಿ ನೋಡುವ, ಒಂದು ಕ್ಷಣ ನಮ್ಮನ್ನು ಅವಲೋಕಿಸಿ ನೋಡುವ, ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಎರಡೂ ಕಣ್ಣುಗಳನ್ನು ಮುಚ್ಚೋಣ, ಎರಡೂ ಕಣ್ಣುಗಳನ್ನು ಮುಚ್ಚೋಣ. ನಮ್ಮಲ್ಲಿ ವಾಸ ಮಾಡುವ ಪವಿತ್ರಾತ್ಮರನ್ನು ನಾವು ಪ್ರಶ್ನಿಸೋಣ, ವಾಸ ಮಾಡುವ ಪವಿತ್ರಾತ್ಮರಲ್ಲಿ ಮಾತನಾಡೋಣ. ಪವಿತ್ರಾತ್ಮನೇ ಬನ್ನಿ ನನಗೆ ಸಹಾಯ ಮಾಡಿರಿ ಎಂಬುದಾಗಿ ನಾವು ಕರೆಯೋಣ. ಪವಿತ್ರ ಆತ್ಮರು ನಮಗೆ ಬೇಕು.
ಸ್ವಾಮಿ ಬನ್ನಿ ಸ್ವಾಮಿ ಬನ್ನಿ ಸ್ವಾಮಿ ಬನ್ನಿ ಸ್ವಾಮಿ ಕೈಬಿಯಲ್ಲಿ ಪ್ರಾರ್ಥಿಸುವ ಪವಿತ್ರಾತ್ಮನ ಕರೆದು ಪ್ರಾರ್ಥಿಸುವ ಆ ಪವಿತ್ರಾತ್ಮನ ಕೃಪೆ ನಮ್ಮಲ್ಲಿ ತುಂಬಿಕೊಳ್ಳುವಂತೆ ಪವಿತ್ರಾತ್ಮನೊಂದಿಗೆ ತುಂಬಿ ನಾವು ಹೊಸ ಜೀವನವನ್ನ ಮಾರ್ಪಡಿಸುವಂತೆ ಹೊಸ ಜೀವನವನ್ನ ಪ್ರಾರಂಭಿಸುವಂತೆ ಪ್ರಾರ್ಥಿಸುವ ಪವಿತ್ರಾತ್ಮರೇ ನನ್ನಲ್ಲಿ ಬನ್ನಿ. ಎಲ್ಲಿ ಹೋಗಬೇಕೆಂದು ಗೊತ್ತಿಲ್ಲ, ಹೇಗೆ ಪ್ರಾರ್ಥಿಸಬೇಕೆಂದು ಗೊತ್ತಿಲ್ಲ, ಹೇಗೆ ಮಾತನಾಡಬೇಕೆಂದು ಗೊತ್ತಿಲ್ಲ, ಜ್ಞಾನವಿಲ್ಲ, ಬುದ್ಧಿ ಇಲ್ಲ. ಓ ಪವಿತ್ರಾತ್ಮರೇ ನನಗೆ ಶಕ್ತಿ ಇಲ್ಲ, ಭಯ ಹೃದಯದಲ್ಲಿ, ಭಯ ಮನುಷ್ಯರನ್ನು ನೋಡುವಾಗ, ಭಯ ಪ್ರಾಣಿಗಳನ್ನು ನೋಡುವಾಗ, ಭಯ ಕ್ರಿಮಿಗಳನ್ನು ನೋಡುವಾಗಲೂ ಭಯ. ಓ ಪವಿತ್ರಾತ್ಮರೇ ನನ್ನ ಬಲಹೀನತೆಗಳನ್ನು ನನ್ನಿಂದ ತೆಗೆದು ಹಾಕಲು ಬನ್ನಿ. ನಿಮ್ಮನ್ನು ಅರ್ಥೈಸಿಕೊಳ್ಳುವ ಕೃಪೆಯನ್ನು ನನಗೆ ನೀಡಿರಿ, ನಿಮ್ಮ ಕೃಪೆಯಲ್ಲಿ ತುಂಬಿ ನಾ ಬೆಳೆದುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ ಜೀವ ಜಲವಾಗಿ ನನ್ನನ್ನು ಆಗಮಿಸಿ, ಜೀವ ಜಲವಾಗಿ ನನ್ನನ್ನು ಆಗಮಿಸಿರಿ. ಎಲ್ಲಿ ನಾನು ಹೋಗಬೇಕು, ಹೇಗೆ ನಾನು ಜಪಿಸಬೇಕು, ದಾರಿ ತೋರಿ ಪಾವನಾತ್ಮರೇ. ಹೇಗೆ ನಾನು ಪಠಿಸಬೇಕು, ಹೇಗೆ ನಾ ಜೀವಿಸಬೇಕು, ದಾರಿ ತೋರಿ ಪಾವನಾತ್ಮರೇ. ನನ್ನ ಚಿತ್ತದಂತೆಯಲ್ಲ, ನಿನ್ನ ಚಿತ್ತದಂತೆ ನಡೆಯ, ಮಾರ್ಗ ತೋರಿ ಪಾವನಾತ್ಮರೇ. ಶಕ್ತಿ ಪಡಿಸಿ ಪಾವನಾತ್ಮರೇ, ಶಕ್ತಿ ಪಡಿಸಿ ಪಾವನಾತ್ಮರೇ. ಹಂಬಲಿಸಿ ಈ ಜೀವನವೆಲ್ಲವನ್ನ ಪ್ರಭುವಿಗೆ ಒಪ್ಪಿಸುತ್ತ ತ್ರೇಕತ್ವದಲ್ಲಿ ಒಂದಾಗಿರುವ ಪವಿತ್ರಾತ್ಮನಿಗೆ ಸಮರ್ಪಿಸುತ್ತ ಬಲ ಹೊಂದುವಂತೆ ಪ್ರಾರ್ಥಿಸುವ ಶಕ್ತಿ ಪಡೆಯುವಂತೆ, ಲೋಕದ ಭಾವಗಳಿಂದ ಹೊರಬರುವಂತೆ, ಪರಿಶುದ್ಧರಾಗಿ ಜೀವಿಸುವಂತೆ ಹೌದು ಪ್ರಿಯರೇ, ಪ್ರಾರ್ಥಿಸುವ ಸಮಯವಿದು, ಧ್ಯಾನಿಸುವ ಸಮಯವಿದು. ಪ್ರಿಯರೇ, ನಾವು ಈ ಬೆಳಗಿನ ಜಾವದಲ್ಲಿ ಧ್ಯಾನಿಸುತ್ತಾ ಇದ್ದೇವೆ. ಈ ಬೆಳಗಿನ ಜಾವದಲ್ಲಿ ನಾವು ಧ್ಯಾನಿಸುತ್ತಾ ಇರಲು ಕಾರಣ ನಮ್ಮೊಂದಿಗೆ ಪ್ರೇರಣೆಯನ್ನು ನೀಡುವ ಪವಿತ್ರ ಆತ್ಮರು. ವಾಕ್ಯವನ್ನು ಕೇಳಲಾಗಲಿ, ಪ್ರಾರ್ಥಿಸಲಾಗಲಿ ಪ್ರೇರಣೆಯನ್ನು ಕೊಡುವಂತಹ ಪವಿತ್ರ ಆತ್ಮರು. ಮನುಷ್ಯನಲ್ಲ, ಪವಿತ್ರಾತ್ಮ ಪ್ರೇರಣೆ. ನಾನು ರೋಮನರಿಗೆ ಬರೆದ ಪತ್ರದಲ್ಲಿ ನಾವು 26:8 ನಾವು ನೋಡುತ್ತೇವೆ, ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಪವಿತ್ರಾತ್ಮರು ನಮ್ಮ ದೌರ್ಬಲ್ಯದಲ್ಲಿ ನಮಗೆ ನೆರವು ನೀಡುತ್ತಾರೆ, ನಮ್ಮ ಬಲಹೀನತೆಯಲ್ಲಿ ನೆರವು ನೀಡುತ್ತಾರೆ, ನಮ್ಮ ಕೊರತೆಗಳಲ್ಲಿ ನೆರವು ನೀಡುತ್ತಾರೆ.
ಪವಿತ್ರಾತ್ಮರು ನಮ್ಮ ದೌರ್ಬಲ್ಯತೆಗಳು ಬರುವಾಗ ನಮಗೆ ಸಹಾಯ ಮಾಡ್ತಾರೆ. ನಮ್ಮ ದೇಹದಲ್ಲಿರುವ ಬಲಹೀನತೆಗಳಿರಬಹುದು, ಅದರಿಂದ ಬಿಡುಗಡೆ ಹೊಂದರೂ ನಮಗೆ ಅವರು ಸಹಾಯ ಮಾಡುತ್ತಾರೆ. ನಮ್ಮ ದೌರ್ಬಲ್ಯತೆಗಳು ಪವಿತ್ರ ಆತ್ಮನಿಗೆ ಗೊತ್ತುಂಟು. ನಾವು ಪ್ರಾರ್ಥಿಸುವ ಮಕ್ಕಳಾಗಿದ್ದೇವೆ, ವಿಶ್ವಾಸಿಸುವ ಮಕ್ಕಳಾಗಿದ್ದೇವೆ, ಆದರೆ ದೇವರ ಮುಂದೆ ನಮಗಿರುವ ಪ್ರಾಮಾಣಿಕತೆ, ನಮ್ಮ ಪ್ರಾಮಾಣಿಕತೆ ದೇವರಿಗೆ ಗೊತ್ತು, ಪವಿತ್ರ ಆತ್ಮನಿಗೆ ಗೊತ್ತು. ನಮ್ಮ ಹೃದಯದಲ್ಲಿರುವಂತಹ ಆಸೆ ಆಕಾಂಕ್ಷೆಗಳು ಪವಿತ್ರ ಆತ್ಮನಿಗೆ ಗೊತ್ತು. ಮನುಷ್ಯನಿಗೆ ಅರಿವಾಗುವುದಿಲ್ಲ, ಮನುಷ್ಯನು ಅದನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಆದರೆ ನನ್ನ ನಿನ್ನ ದೌರ್ಬಲ್ಯತೆಗಳನ್ನು ಅರಿತುಕೊಳ್ಳುವ ಪವಿತ್ರಾತ್ಮನಿಗೆ ಅವರ ಮುಂದೆ ನಾವು ಎಷ್ಟು ಪ್ರಾಮಾಣಿಕರಾಗಿದ್ದೇವೆ ಎಂಬುದನ್ನ ಅವರು ಗ್ರಹಿಸುವರಾಗಿದ್ದಾರೆ. ಹೀಗೆ ನಮ್ಮ ದೌರ್ಬಲ್ಯತೆಗಳಲ್ಲಿ ನಮಗೆ ನೆರವನ್ನು ನೀಡುತ್ತಾ ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನ ಅವರು ತಿಳಿಸುವರು. ಮಾತ್ರವಲ್ಲ, ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು. ನಮಗೆ ಗೊತ್ತಿಲ್ಲ ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದಾಗಿ ಒಟ್ರಾಶಿಸ್ಮೇಲೆ ನಾವು ಪ್ರಾರ್ಥಿಸ್ತಾ ಇರ್ತೇವೆ, ಒಟ್ರಾಸಿ ನಾವು ಪ್ರಾರ್ಥಿಸ್ತಾ ಇರ್ತೇವೆ. ಇಲ್ಲ ಪ್ರಿಯರೇ, ಆದರೆ ನಿಜ, ಆದ್ರೆ ಏನು ಸಂಭವಿಸುತ್ತದೆ, ಏನು ಸಂಭವಿಸುತ್ತದೆ? ಪವಿತ್ರಾತ್ಮನೇ ಮಾತಿಗೆಟುಕದ ರೀತಿಯಲ್ಲಿ ಆತ್ಮ ಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ. ನೋಡಿ, ಪವಿತ್ರಾತ್ಮನೇ ಮಾತಿಗೆಟುಕದ ರೀತಿಯಲ್ಲಿ ಆತ್ಮ ಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ. ನೋಡಿ, ಎಷ್ಟೋ ಸರಿ ನಮಗೆ ಪ್ರಾರ್ಥಿಸಲಿಕ್ಕೆ ಆಗುವುದಿಲ್ಲ. ಜೀವನದ ಹಲವಾರು ಗೊಂದಲಗಳು, ಸಮಸ್ಯೆಗಳು ಸಿಲುಕಿ ನಮಗೆ ಪ್ರಾರ್ಥಿಸಲಿಕ್ಕೆ ಆಗುದಿಲ್ಲ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಅನ್ನೋದು ಗೊತ್ತಾಗುದಿಲ್ಲ. ಒಂದ್ ಕಡೆ ಮಗನಿಗಾಗಿ ಪ್ರಾರ್ಥಿಸದ, ಮಗಳಿಗಾಗಿ ಪ್ರಾರ್ಥಿಸದ, ಗಂಡನಿಗಾಗಿ ಪ್ರಾರ್ಥಿಸದ, ಹೆಂಡತಿಗಾಗಿ ಪ್ರಾರ್ಥಿಸದ, ಕೆಲಸಕ್ಕಾಗಿ ಪ್ರಾರ್ಥಿಸದ, ಮದುವೆಗಾಗಿ ಪ್ರಾರ್ಥಿಸದ, ಒಂದು ಮಗುವಿಗಾಗಿ ಪ್ರಾರ್ಥಿಸದ, ಮನೆ ಕಟ್ಟೋದಕ್ಕಾಗಿ ಪ್ರಾರ್ಥಿಸದ, ಇನ್ನೊಬ್ಬರಿಗಾಗಿ ಪ್ರಾರ್ಥಿಸದ, ಮನೆಯವರಿಗಾಗಿ ಪ್ರಾರ್ಥಿಸದ, ಪಕ್ಕದವರಿಗಾಗಿ ಪ್ರಾರ್ಥಿಸದ, ಯಾರಿಗೆ ಪ್ರಾರ್ಥಿಸಬೇಕು ಅನ್ನೋದು ಗೊತ್ತಿಲ್ಲ. ಆದರೆ ಇದು ಒಂದು ದೌರ್ಬಲ್ಯ, ಯಾರಿಗೆ ಪ್ರಾರ್ಥಿಸಬೇಕೆಂದು ಗೊತ್ತಿಲ್ಲದಿರುವುದು ಒಂದು ದೌರ್ಬಲ್ಯ. ಆದರೆ ನೀನು ನಾನು ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿದೆಯೋ ಅದನ್ನ ಪವಿತ್ರ ಆತ್ಮರು ನಮ್ಮ ಆತ್ಮಧ್ವನಿಯ ಮೂಲಕವಾಗಿ ಮಾತಿಗೆಟುಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ ಎಂಬುದಾಗಿ ರೋಮನರಿಗೆ ಬರೆದ ಪತ್ರ 8:26 ನಾವು ಧ್ಯಾನಿಸುತ್ತೇವೆ. ನೋಡಿ, ಪವಿತ್ರಾತ್ಮರು ಹೇಗೆ ದೇವರಲ್ಲಿ ಮಾತನಾಡುತ್ತಾರೆ, ನಮ್ಮಲ್ಲಿದ್ದುಕೊಂಡು ಮಾತನಾಡುತ್ತಾರೆ. ಕೆಲಸಲ್ಲಿ ನೋಡಿ, ನಮಗೆ ಗೊತ್ತೇ ಆಗುದಿಲ್ಲ, ಮನಸ್ಸು ಪ್ರಾರ್ಥಿಸಲಿಕ್ಕೆ ಪ್ರಾರಂಭವಾಗ್ತದೆ, ಮನಸ್ಸಿನಲ್ಲಿ ನಿಮಗೆ ಗೊತ್ತಿಲ್ಲದೆ ಪ್ರಾರ್ಥನೆ ಶುರುವಾಗ್ತದೆ, ಮಾತುಗೆಟ್ಟದ ರೀತಿಯಲ್ಲಿ ಪ್ರಾರ್ಥನೆ, ನಮ್ಮ ಕೈ ಬಾಯಿ ತೆರೆದು ಪ್ರಾರ್ಥಿಸಲಿಕ್ಕೆ ಆಗುದಿಲ್ಲ, ಕೆಲಸಲ್ಲಿ ಮನಸ್ಸು ಪ್ರಾರ್ಥಿಸಲಿಕ್ಕೆ ಶುರು ಮಾಡ್ತದೆ. ಈ ಮನಸ್ಸು ಪ್ರಾರ್ಥಿಸುವಾಗ ನಮ್ಮ ಗರಿವಿಲ್ಲದೆ ಕಣ್ಣೀರು ಅರಿಯುತ್ತದೆ, ಅಳದು ಬೇಕಾಗಿಲ್ಲ. ಪ್ರಾರ್ಥಿಸುತ್ತಾ ಇರುವಾಗ ನಮಗೆ ಗೊತ್ತಿಲ್ಲದೆ, ನಮಗೆ ಅರಿವಿಲ್ಲದೆ ನಮ್ಮಿಂದ ಕಣ್ಣೀರು ಅರಿಯುತ್ತದೆ. ಅಂದ್ರೆ ಪವಿತ್ರಾತ್ಮರಿಗಾಗಿ ಅಂಬಲಿಸಿ, ಪವಿತ್ರಾತ್ಮರು ಮಾತಿಗೆಟ್ಟುವ ರೀತಿ, ಎಟ್ಟುಕದ ರೀತಿಯಲ್ಲಿ ದೇವರೊಡನೆ ಮಾತನಾಡುವಾಗ ನಮ್ಮಲ್ಲಿರುವಂತಹ ಆ ದಾಹ, ಆ ವಿಶ್ವಾಸದ ನಿಮಿತ್ತವಾಗಿ ನಮಗರಿಯದೆ ನಮ್ಮ ಕಣ್ಣಿನಿಂದ ನೀರು ಅರಿಯಲು ಪ್ರಾರಂಭವಾಗುತ್ತದೆ. ಆತ್ಮಧ್ವನಿಯಿಂದ ದೇವರಲ್ಲಿ ವಿಜ್ಞಾಪಿಸುವ ಪವಿತ್ರಾತ್ಮ. ಯಾಕೆಂದರೆ ಅಂತರಂಗದಲ್ಲಿ, ನಮ್ಮ ಅಂತರಂಗದಲ್ಲಿ ನೋಡುವಂತಹ ದೇವರು, ಅಂತರಂಗಗಳನ್ನು ನೋಡುವಂತಹ ದೇವರು ಪವಿತ್ರಾತ್ಮರ ಅವಶ್ಯಕತೆ ಏನೆಂಬುದನ್ನು ಅರಿತಿದ್ದಾರೆ. ಯಾಕೆಂದರೆ ಈ ಲೋಕದಲ್ಲಿರುವಂತಹ ಸೃಷ್ಟಿ ಪ್ರತಿಯೊಂದನ್ನ, ಪ್ರತಿಯೊಬ್ಬರನ್ನು ಮುನ್ನಡೆಸುವುದು ಪವಿತ್ರಾತ್ಮ, ಪವಿತ್ರಾತ್ಮರ ಶಕ್ತಿ. ಆದಿಯಲ್ಲಿ ಪವಿತ್ರಾತ್ಮರು ಜಲರಾಶಿಯ ಮೇಲೆ ಇದ್ದರು, ಜಲರಾಶಿಯ ಮೇಲೆ ಇದ್ದರು. ಆದರೆ ತದ ಬಳಿಕ ದೇವರ ವಾಕ್ಯವಾದರು, ದೇವರ ನುಡಿಯಾದರು,
ದೇವರ ನುಡಿಯಿಂದ ಬಾಯಿಂದ ಹೊರಡುವ ನುಡಿಯ ಮೂಲಕವಾಗಿ ಇಡೀ ವಿಶ್ವವನ್ನೇ ಸೃಷ್ಟಿಗೆ ಇಡೀ ವಿಶ್ವವನ್ನು ಸೃಷ್ಟಿಸಲು ಕಾರಣರಾದರು ಪವಿತ್ರಾತ್ಮರು. ಹಾಗೆ ಇಂದು ಪವಿತ್ರಾತ್ಮರು ನಮ್ಮ ಅಂತರಂಗದಲ್ಲಿ ಮಾತುಕಟಿಕದ ರೀತಿಯಲ್ಲಿ ದೇವರೊಡನೆ ಮಾತನಾಡುವವರಾಗಿದ್ದಾರೆ. ಹಲನೀಯ ಅಂತರಂಗವನ್ನು ನೋಡುವಂತಹ ದೇವರು ಪವಿತ್ರಾತ್ಮರ ದಾಹವನ್ನು ಅರಿತು, ಯಾಕಂದರೆ ದೇವರ ಚಿತ್ತದ ಪ್ರಕಾರವೇ ಪವಿತ್ರಾತ್ಮರು ದೇವ ಜನರಿಗಾಗಿ ಭಿನ್ನಯಿಸುತ್ತಾರೆ. ಪ್ರೈಸ್ತರ ನಮ್ಮೆಲ್ಲರಿಗಾಗಿ, ಎಲ್ಲ ವಿಶ್ವಾಸಿಗಳಿಗಾಗಿ, ದೇವ ಜನರೆಲ್ಲರಿಗಾಗಿ ಪವಿತ್ರಾತ್ಮರು ದೇವರಲ್ಲಿ ಭಿನ್ನಯಿಸುತ್ತಾರೆ. ನೀ ವಿಶ್ವಾಸಿಯಾಗಿದ್ದು ನಿನಗೆ ಪ್ರಾರ್ಥನೆ ಮಾಡಲಾಗದೆ ಇರಬಹುದು, ನೀ ವಿಶ್ವಾಸಿಯಾಗಿ ನೀನು ಸೋತು ಹೋಗಿರಬಹುದು, ನೀನು ವಿಶ್ವಾಸಿಯಾಗಿ ಒಂದು ಪಕ್ಷ ಕುಡಿತದಲ್ಲಿ ಬಿದ್ದು ಹೋಗಿರಬಹುದು, ನೀನು ವಿಶ್ವಾಸಿಯಾಗಿ ಪಾಪ ಜೀವನಕ್ಕೆ ಬಿದ್ದು ಹೋಗಿರಬಹುದು, ಯಾಕೆ ನೀನು ವಿಶ್ವಾಸಿಯಾಗಿ ವ್ಯಭಿಚಾರದಲ್ಲಿ ಬಿದ್ದು ಹೋಗಿರಬಹುದು, ನೀನು ವಿಶ್ವಾಸಿಯಾಗಿ ಸದಾ ನಿದ್ರಿಸುವವನಾಗಬಹುದು, ನೀನು ವಿಶ್ವಾಸಿಯಾಗಿ ಯಾವಾಗಲೂ ಡಿಪ್ರೆಷನ್ ಯೋಗದ ಹೋಗುವನಾಗಬಹುದು. ಆದರೆ ನಿನ್ನ ಪರವಾಗಿ, ನನ್ನ ಪರವಾಗಿ, ಪ್ರತಿಯೊಬ್ಬರ ಬಲಹೀನದಲ್ಲಿ ತುಂಬಿರುವಂತಹ ಪ್ರತಿಯೊಬ್ಬರ ಪರವಾಗಿ ಎಲ್ಲಿ ಹೇಗೆ ಪ್ರಾರ್ಥಿಸಬೇಕು, ಎಲ್ಲಿ ಹೋಗಬೇಕೆಂದು ತಡವರಿಸುವ ಪ್ರತಿಯೊಬ್ಬರ ಪರವಾಗಿ ದೇವರ ಚಿತ್ತದ ಪ್ರಕಾರವೇ ಪವಿತ್ರಾತ್ಮರು ದೇವ ಜನರಿಗಾಗಿ ಭಿನ್ನಯಿಸುತ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡುತ್ತದೆ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರು ಈ ಲೋಕಕ್ಕೆ ನಮ್ಮನ್ನ ಕರೆದಿದ್ದಾರೆ ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚಿತವಾಗಿ. ದೇವರು ನಿನ್ನನ್ನು ಕರೆದಿರುವಾಗ ಅವರು ನಿನ್ನನ್ನು ಉಪಯೋಗಿಸುವರು. ನೀನು ಎಲ್ಲಿ ಹೋಗಿ ಅವಿತು ಕುಳಿತುಕೊಂಡು, ಎಲ್ಲಿ ಹೋಗಿ ನಿನ್ನ ನನಗೆ ಬೇಡ ಎಂದು ಕುಳಿತುಕೊಂಡು ದೇವರನ್ನ ಮರೆತು ಜೀವಿಸಿದರು, 10 ವರ್ಷ ಇಲ್ಲ 20 ವರ್ಷ ಪ್ರಾಯವಾಗಬಹುದು, 30 ವರ್ಷ ಪ್ರಾಯವಾಗಬಹುದು, ನೀನು ದೇವರನ್ನ ಹಿಂಬಾಲಿಸಲು ಅಸಾಧ್ಯವಾಗಿರಬಹುದು. ಆದರೆ ದೇವರು ನಿನ್ನನ್ನು ಕರೆದಿದ್ದೆ ಆದರೆ, ದೇವರ ಸೇವೆಗಾಗಿ ನಿನ್ನನ್ನು ಅಣಿವು ಮಾಡಿದ್ದೆ ಆದರೆ, ನೀನು ಎಲ್ಲಿ ಅವಿತು ಕುಳಿತುಕೊಂಡರೂ ನೀನು ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಯೋಧನಂತೆ ನೀ ಓಡಿ ಹೋದರೂ ದೇವರು ನಿನ್ನನ್ನು ಬಿಡುವುದಿಲ್ಲ, ಎಳೆದು ತರುತ್ತಾರೆ. ನೀನು ಪಾಪ ಜೀವನದಲ್ಲಿ ನೋಡಿ, ನಾವು ಅಗಸ್ತಿನರನ್ನು ನೋಡುತ್ತೇವೆ. ತನ್ನ ತಾಯಿ ಮೋನಿಕಮ್ಮ 30 ವರ್ಷಗಳ ಕಾಲ ತನ್ನ ಮಗನಿಗಾಗಿ ಪ್ರಾರ್ಥಿಸಿದರು. ವ್ಯಭಿಚಾರದ ಜೀವನದಲ್ಲಿ, ಪಾಪದ ಜೀವನದಲ್ಲಿ ಜೀವಿಸಿದಂತಹ ಸಂತ ಅಗಸ್ತಿನರು 30 ವರ್ಷಗಳ ಕಾಲ ಅಂದರೆ ಇಳಿಸಿ ಒಂದು ಪಕ್ಷ 15 ವರ್ಷ ಪ್ರಾಯದಿಂದ ತಾಯಿಗೆ ತನ್ನ ಮಗನ ಬಗ್ಗೆ ಯೋಚನೆ, ಅವಮಾನ, ನಿಂದನೆಗಳನ್ನು ಸಹಿಸಲಾಗದೆ ಕೊರಗಿರಬಹುದು. 15 ವರ್ಷದಲ್ಲಿ ಪ್ರಾರಂಭಿಸಿರಬಹುದು, ಆದರೆ 45 ವರ್ಷ ಪ್ರಾಯದ ತನಕ ಮೋನಿಕಮ್ಮನವರು ಪ್ರಾರ್ಥಿಸಿದರು, ತನ್ನ ಮಗನಿಗಾಗಿ ಪ್ರಾರ್ಥಿಸಿದರು. 40-45 ವರ್ಷಗಳ ಕಾಲ ಅಗಸ್ತಿನರು ಪಾಪ ಜೀವನದಲ್ಲಿದ್ದರು ನಿಜ, ಆದರೆ ದೇವರ ಚಿತ್ತ ತನ್ನ ತಾಯಿಯ ಗರ್ಭದಲ್ಲಿ ಮೋನಿಕಮ್ಮನ ಗರ್ಭದಲ್ಲಿ ಜನಿಸುವುದಕ್ಕೆ ಮುಂಚಿತವಾಗಿಯೇ ದೇವರು ಅಗಸ್ತಿನರನ್ನ ಕರೆದಿದ್ದರು. ಪಾಪದಲ್ಲಿ ಹೋದು ಎಂದು ಅಗಸ್ತಿನರನ್ನ ದೇವರು ಬಿಡಲಿಲ್ಲ, ವ್ಯಭಿಚಾರ ಮಾಡಿದರು ಎಂದು ಅಗಸ್ತಿನರನ್ನ ದೇವರು ಬಿಡಲಿಲ್ಲ, ದೇವರನ್ನು ಸ್ತುತಿಸಲಿಲ್ಲ ಎಂಬುದಾಗಿ ದೇವರು ಅಗಸ್ತಿನರನ್ನ ಬಿಡಲಿಲ್ಲ, ದೇವರನ್ನು ಮರೆತು ಹೋಗಿದ್ದಾರೆ ಎಂಬುದಾಗಿ ಬಿಡಲಿಲ್ಲ. ದೇವರ ಆತನನ್ನು ತಾಯಿಯ ಗರ್ಭದಿಂದ ಕರೆದ ಕಾರಣವಾಗಿ ತನ್ನ 40-45 ವರ್ಷದಲ್ಲಿ ಧರ್ಮಸಭೆಯಲ್ಲಿ ಅತಿ ಶ್ರೇಷ್ಠನಾದ ಯಾಜಕನನ್ನಾಗಿ, ಧರ್ಮ ಪಂಡಿತನನ್ನಾಗಿ ದೇವರು ಆರಿಸಿದರು. ಈಗಿರುವಾಗ ನಿನ್ನನ್ನು ಬಿಡುತ್ತಾರೆ, ನಿನ್ನನ್ನು ಬಿಡುತ್ತಾರೆ, ನನ್ನನ್ನು ಬಿಡ್ತಾರೆ. ದೇವರು ನಿನ್ನನ್ನು ನನ್ನನ್ನು ಕರೆದಿರುವಾಗ ನೀನು ಯಾವ ಪಾಪದ ಸಂಕೋಲೆಯನ್ನು ಬಿದ್ದಿದ್ದರೂ ಸಹ, ಎಂಥ ಅವಮಾನದಲ್ಲಿ ಬಿದ್ದಿದ್ದರೂ ಸಹ ನಿನ್ನನ್ನು ಹಿಡಿದು ಬಲವಂತವಾಗಿ ಎಳೆದು ತರುವರು. ಹರಣೀಯ ಸೌಲನ್ನು ಸಹ ನಾವು ನೋಡ್ತೇವೆ, ಸದೆ ಬಡಿದ ರಕ್ತದ ಓಕಳಿಯನ್ನು ಅರಿಸಿ ಕ್ರೈಸ್ತರನ್ನ ಧ್ವಂಸ ಮಾಡುತ್ತಿದ್ದಂತಹ ಸೌಲ,
ಆದರೆ ಸೌಲನ್ನು ಜನಿಸುವುದಕ್ಕೆ ಮುಂಚಿತವಾಗಿಯೇ ತಾಯಿಯ ಗರ್ಭದಲ್ಲಿರುವಾಗಲೇ ಸೌಲನ್ನ ದೇವರು ಕರೆದರು. ಕರೆದರಲ್ಲ, ಕರೆದ ಕಾರಣ ಏನು ಮಾಡಿದರು? ರಕ್ತದ ಇಷ್ಟು ಜನರ ಕೊಲೆಗೆ ಕಾರಣರಾದರು. ದೇವರು ಏನು ಮಾಡಿದರು? ಸೌಲನ್ನ ಹಿಡಿದು ತಂದರು, ಧರ್ಮ ಸಭೆಗೆ ಹಿಡಿದು ತಂದರು. ಸದೆಬಡಿದ ಸೌಲಿನ ರಕ್ತದ ಓಕುಳಿ ಅರಿಸಿದಂತ ಸೌಲಿನ ರಕ್ತ ಸಾಕ್ಷಿ ಆಗುವಂತೆ ಮಾಡಿದರು. ಸೌಲನ ಮೂಲಕವಾಗಿ ಧರ್ಮಸಭೆಯಲ್ಲಿ ಮೂಲ ಕಲ್ಲನ್ನು ನಿರ್ಮಿತ ಮಾಡಿದರು. ಹೆರಲೀಯ ಹೆರಲೀಯ ತೀರೆ ದೇವರ ಚಿತ್ತದ ಪ್ರಕಾರವೇ ಪವಿತ್ರಾತ್ಮ ದೇವ ಜನರಿಗಾಗಿ ಭಿನ್ನಯಿಸುತ್ತಾರೆ ಎಂಬುದಾಗಿ ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯದಲ್ಲಿ 27ನೇ ವಾಕ್ಯದಲ್ಲಿ ನಮಗೆ ವಾಕ್ಯ ಹೇಳ್ತಾ ಇದೆ. ಅದರಿಂದ ಚಿಂತಿಸಬೇಡ ನನ್ನ ಸಹೋದರನೇ ಸಹೋದರಿ, ಅಯ್ಯೋ ನಾನು ಪಾಪಿಯಾಗಿದ್ದೇನೆ, ಅಯ್ಯೋ ನಾನು ಕುಡುಕನಾಗಿದ್ದೇನೆ, ಅಯ್ಯೋ ನಾನು ಅದು ಮಾಡ್ತಾ ಇದ್ದೇನೆ, ವಿಚಾರ ಮಾಡಿದ್ದೇನೆ, ತಪ್ಪು ಮಾಡಿದ್ದೇನೆ, ದೇವರಿಗೆ ನಾನು ಯೋಗ್ಯನ, ನಾನು ಯೋಗ್ಯಳ, ದೇವರ ಹತ್ರ ನನಗೆ ಹೋಗ್ಲಿಕ್ಕೆ ಆಗ್ತದ, ನಾನು ಪ್ರಾರ್ಥಿಸ್ಲಿಕ್ಕೆ ಆಗ್ತದ, ನಾನು ಸಾರ್ಲಿಕ್ಕೆ ಆಗ್ತದ, ಸೇವೆ ಮಾಡ್ಲಿಕ್ಕೆ ಆಗ್ತದ, ಚಿಂತಿಸಬೇಡ, ನಿನ್ನಿಂದ ಸಾಧ್ಯ. ಯಾಕೆಂದರೆ ದೇವರ ಚಿತ್ತದ ಪ್ರಕಾರ ಪವಿತ್ರಾತ್ಮರು ನಿನಗಾಗಿ ವಿನಯಿಸುತ್ತಾರೆ. ಯಾಕೆ ಅದೇ ವಾಕ್ಯ ಹೇಳ್ತದೆ 8ನೇ ವಾಕ್ಯದಲ್ಲಿ ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸುವುದು. ಈ ವಾಕ್ಯಕ್ಕಿಂತ ಬೇರೆ ವಾಕ್ಯ ಬೇಕಾ? ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸುವುದು. ಏನೇ ಇದ್ರು ಅದೆಲ್ಲ ಒಳಿತಾಗಿ ಮಾರ್ಪಾಡಾಗುವುದು. ಈಗ ಅರ್ಥ ಆಯ್ತಾ? ಯಾವ ಪ್ರಾಯದಲ್ಲಿ ಬೇಕಾದ್ರೂ ನಾವು ದೇವರ ಕರೆ ಹೊಂದಲಿಕ್ಕೆ ಸಿದ್ಧರಾಗಿರ್ಬೇಕು. ಯಾವಾಗ ದೇವರು ಕರೀತಾರೆ ಅಂದ್ರೆ, ಈಗ ಕರೆದಿದ್ದಾರೆ, ಈ ದಿನವೇ ಈ ಬೆಳಗಿನ ಜಾವದಲ್ಲಿ ನೀವು ವಾಕ್ಯವನ್ನು ಧ್ಯಾನಿಸುತ್ತಿರುವಾಗಲೇ ಈಗ ಪವಿತ್ರಾತ್ಮರು ನಿಮಗೆ ಮಾತು ಕೆಟ್ಟದ ರೀತಿಯಲ್ಲಿ ನಿಮಗಾಗಿ ದೇವರಿಗೆ ಭಿನ್ನಯಿಸಿ ಪ್ರಾರ್ಥಿಸುತ್ತಾ ಇದ್ದಾರೆ. ಓ ಮಗನೇ ಮಗನೇ, ನಿನ್ನನ್ನು ನಾನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚಿತವಾಗಿ ಹೆಸರಿನಲ್ಲಿ ಕರೆದಿದ್ದೇನೆ, ಬಾ ನನ್ನನ್ನು ಹಿಂಬಾಲಿಸು, ಸ್ವರ್ಗ ಸಾಮ್ರಾಜ್ಯವನ್ನು ಸಾರಿ. ಎಷ್ಟು ಜನ ವಿಶ್ವಾಸಿಸುತ್ತೇನೆ, ವಿಶ್ವಾಸಿಸುವುದು ಆಮೇನ್ ಎಂಬುದಾಗಿ, ವಿಶ್ವಾಸಿಸುವುದು ಆಮೇನ್ ಎಂಬುದಾಗಿ, ವಿಶ್ವಾಸಿಸುವುದು ಆಮೇನ್ ಎಂಬುದಾಗಿ. ಪ್ರಿಯರೇ, ನಾವು ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ಪ್ರಿಯರೇ, ಇದು ಸಾಧಾರಣದಲ್ಲ ವಾಕ್ಯ, ಇದನ್ನು ಜೀರ್ಣಿಸಿಕೊಳ್ಳಿಕ್ಕೆ ಕಷ್ಟ ಅನ್ಬಹುದು, ಆದರೆ ತುಂಬಾ ಸುಲಭ, ತುಂಬಾ ಸುಲಭ. ನಮ್ಮನ್ನು ಬಿಟ್ಟುಕೊಡಬೇಕಷ್ಟೇ, ನಮ್ಮನ್ನು ಬಿಟ್ಟುಕೊಡಬೇಕಷ್ಟೇ. ಬೇರೆ ಸಕಲವೂ ನಮಗೆ ಹಿತಕರವಾಗಿ ಪರಿಣಮಿಸುವುದು ಹೌದು, ಇದನ್ನು ನಾವು ಚೆನ್ನಾಗಿ ಅರ್ಥಿದ್ದೇವೆ. ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ಆರಿಸಿಕೊಳ್ಳುವುದಕ್ಕೆ ಮುಂಚಿತವಾಗಿ ನೇಮಿಸಿಬಿಟ್ರು. ನಿದ್ರೆ ಬರ್ತಾ ಇದೆಯಾ? ನಿದ್ರೆ ಬರ್ತಾ ಇದೆಯಾ? ಅವನು ಬರ್ತಾನೆ, ಇಲ್ಲ ಮನಸ್ಸನ್ನ ಬೇರೆ ಕಡೆ ಹೇಳ್ಕೊಂಡು ಹೋಗ್ತಾನೆ. ಈಗ ತಾನೇ ಬೆಳಿಗ್ಗೆ ಎದ್ದಿದ್ದೀರಿ, ಈಗ ತಾನೇ ಎದ್ದಿದ್ದೀರಿ, ಎಲ್ಲಿ ಕೂತ್ಕೊಂಡಿದ್ದೀರಿ ಗೊತ್ತಿಲ್ಲ, ಅಥವಾ ಈಗ ಹೊರಡಾಪ್ಕೊಂಡು ನೀವು ಎಲ್ಲಿ ಕೇಳ್ತಾ ಇದ್ದೀರಿ ಗೊತ್ತಿಲ್ಲ, ಬಸ್ಸಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ, ಅಡಿಗೆ ಮನೆಯಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ, ಪ್ರಯಾಣದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ, ಕೆಲಸ ಮಾಡ್ತಾ ಕೇಳ್ತಾ ಇದ್ದೀರಾ, ಅಡಿಗೆ ಮಾಡ್ತಾ ಕೇಳ್ತಾ ಇದ್ದೀರಾ, ಗೊತ್ತಿಲ್ಲ. ವಾಕ್ಯ ನಿಮ್ಮೊಂದಿಗೆ ಮಾತನಾಡ್ತಾ ಇದೆ, ನಿಮ್ಮೊಂದಿಗೆ ವಾಕ್ಯ ಮಾತನಾಡ್ತಾ ಇದೆ, ದೇವರು ನಿಮ್ಮಲ್ಲಿ ಮಾತನಾಡ್ತಾ ಇದ್ದಾರೆ. ನಿನ್ನನ್ನು ನಾನು ಕರೆಯುತ್ತಿದ್ದೇನೆ, ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚಿತವಾಗಿಯೇ ಕರೆದಿದ್ದೇನೆ ಎಂಬುದಾಗಿ ದೇವರು ನಿನ್ನನ್ನೇ ಕುರಿತು ಹೇಳ್ತಾ ಇದ್ದಾರೆ. ನಿನ್ನ ಕಿವಿಗಳು ತೆರೆಯಲ್ಪಡಲಿ. ಅಯ್ಯೋ ನಾನು ಯಾವುದಕ್ಕೂ ಬೇಡವಾದವಳು, ಅಯ್ಯೋ ನನಗೆ ಯಾವುದಕ್ಕೂ ಬೇಡವಾದವಳು, ಅಯ್ಯೋ ನನಗೆ ಆ ಜ್ಞಾನ ಇಲ್ಲ, ಅಯ್ಯೋ ನನಗೆ ಆ ಬುದ್ಧಿ ಇಲ್ಲ, ಅಯ್ಯೋ ನನಗೆ ತಿಳುವಳಿಕೆ ಇಲ್ಲ. ಯಾರು ಹೇಳಿದ್ರು? ನೀನ್ ಹೇಳ್ಕೊಳ್ತಾ ಇದೀಯ ಅಷ್ಟೇ.
ನಿನಗೆ ಯಾರು ಹೇಳಿದ್ರು ಈ ಲೋಕದಲ್ಲಿ ನಿನಗೆ ಆ ಮಾತನ್ನ ಹೇಳಿಕೆ ಯಾರಿಗೂ ಅಧಿಕಾರ ಇಲ್ಲ, ಯಾಕಂದ್ರೆ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಧ್ಯಾನಿಸುವಾಗ ಮಾತ್ರವೇ ನಮ್ಮ ಜೀವನವನ್ನು ನಾವು ಶ್ರೇಷ್ಠಿಸಿಕೊಳ್ಳಲು ಶ್ರೇಷ್ಠವಾಗಿಸಿಕೊಳ್ಳುವುದಕ್ಕಾಗಿ ಸಾಧ್ಯ. ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯವನ್ನು ಧ್ಯಾನಿಸಿ ನಾವು ಹಾಗೆಯೇ ಮುಂದೆ ಹೆಜ್ಜೆ ಇಟ್ಟು ಬರುವಾಗ ನಾವು ನೋಡ್ತೇವೆ ಅನೇಕ ಸಹೋದರರಲ್ಲಿ ತಮ್ಮ ಪುತ್ರನೇ ಜ್ಯೇಷ್ಠನಾಗಿರಬೇಕೆಂಬುದು ದೇವರ ನಿರ್ಧಾರವಾಗಿದೆ. ಅನೇಕ ಸಹೋದರರಲ್ಲಿ ತಮ್ಮ ಪುತ್ರನೇ ಜ್ಯೇಷ್ಠನಾಗಿರಬೇಕೆಂದು ದೇವರ ನಿರ್ಧಾರವಾಗಿದೆ. ಅದಕ್ಕಾಗಿ ಯಾರನ್ನು ಮೊದಲೇ ನೇಮಿಸಿದ್ದರೋ ಅವರನ್ನು ಕರೆದಿದ್ದಾರೆ. ಯಾರನ್ನು ಕರೆದಿದ್ದಾರೋ ಅವರನ್ನು ತಮ್ಮೊಳಗೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ. ನೋಡಿ, ಅಂದ್ರೆ ವಾಕ್ಯ ಏನ್ ಇವತ್ತು ಸ್ಪಷ್ಟಪಡಿಸ್ತಾ ಇದೆ, ವಾಕ್ಯ ಏನ್ ನಮ್ಮ ಜೊತೆ ಮಾತನಾಡ್ತಾ ಇದೆ ಎಂಬುದಾದ್ರೆ, ನಿನ್ನನ್ನು ಅಂದೇ ಆದಿಯಲ್ಲಿಯೇ ನಿನ್ನನ್ನು ಕರೆಯಲಾಗಿದೆ. ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚಿತವಾಗಿಯೇ ನಿನ್ನ ಕರೆಗೊಡಲಾಗಿದೆ, ನಿನಗೆ ಕರೆಯನ್ನು ಕೊಟ್ಟಿದ್ದಾರೆ ದೇವರು. ಈ ಲೋಕದಲ್ಲಿ ಬೆಳಕಿನ ಮಗನಾಗಿ ಮಗಳಾಗಿ ಜೀವಿಸಬೇಕೆಂಬುದಾಗಿ, ಸತ್ಯವನ್ನು ಸಾರಬೇಕೆಂಬುದಾಗಿ, ಪರಿಶುದ್ಧನಾಗಿರಬೇಕೆಂಬುದಾಗಿ, ಪವಿತ್ರತೆ